नमस्कार न्यूज़ एट फोर गे स्वागत नानु नविता जैन पोगरु सिनिमादल्लिरुवंत ब्राह्मणर अवहेलन दृश्यगळु डिलीट आगबेकु ब्राह्मण समुदायदिंद नाळे संजेयवरेगे डेडलाइन अन्न नीडलागिद्दु अवहेलनकारियादंत विचारगळन्न तेगेयोदिक्के ब्राह्मण समुदाय गडुवन्न कोट्टिद्दारे नाळे संजेयवरेगू कूड डेडलाइन अन्न ನೇಡಿದ್ದಾರೆ ಈ ಒಂದು ದೃಶ್ಯಗಳನ್ನು ಕಟ್ ಮಾಡಬೇಕು ಅಂತ ಹೇಳಿ ಆಲ್ಮೋಸ್ಟ್ 16 ಸೀನ್ಗಳನ್ನು ಕಟ್ ಮಾಡಬೇಕು ಅಂತ ಹೇಳಿ ಲಿಸ್ಟ್ ಅನ್ನು ಕೊಟ್ಟಿದ್ದಾರೆ 2 ದಿನಗಳಲ್ಲಿ ಸಿನಿಮಾದಲ್ಲಿ ಇರುವಂತಹ ಈ ಒಂದು ಅವಹೇಳನಕಾರಿ ದೃಶ್ಯಗಳು ಡಿಲೀಟ್ ಆಗಬೇಕು ಇಲ್ಲದಿದ್ದರೆ ವೇದಿಕೆಯಿಂದ ಹೋರಾಟ ಮಾಡ್ತೀವಿ ಕಾನೂನು ಹೋರಾಟ ಮಾಡ್ತೀವಿ ಬ್ರಾಹ್ಮಣ ಸಮುದಾಯದ ಅಧ್ಯಕ್ಷರಂತಹ ಸಚ್ಚಿದಾನಂದ ಮೂರ್ತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗೆ ಯಾವತ್ತು ಸಹಿತ ಬ್ರಾಹ್ಮಣರನ್ನ ಕೆಣಕಕ್ಕೆ ಹೋಗಬೇಡಿ ಸುಮ್ಮನೆ ಇರ್ತೀವಿ ಅಂತಕಂತ ಭಾವನೆಯಿಂದ ಮಾಡಬೇಡಿ सर्वे जनो सुखिनो भवंतु अंत हेळ्तक्कंत ब्राह्मण समुदाय इवत्तु एद्दु कूतिदारे इवत्तु पोगुरु चित्रद मुखांतर नम्म समाजक्के नम्म अर्चकरिगे पुरोहितरिगे आगिरतक्कंत औमार्यदेवन ओडगे एद्दु निंतिरतक्कंत स्वागत इदु मुंदे परिवर्तने आगतदे इदु एल्लवू सहित आगतदे मुंदे यावुदे राजकारणगळिगे याके अंत हेळिद्रे अनेक राजकारणगळु नम्मन्न बैतारे अदाद तक्षणने तमाशेगे हेळिद्दे क्षमे याचिदे अंत हेळ्तारे इदागबारदु अंत इवत्तु निजक्कू सहित पगुरु चित्रदल्लिरतक्कंत अनेक दृश्यगळु अनेक पदगळु निजक्कू सहित समाज तलतक्कुवंतदिदे इवत्तु ब्राह्मणरु अर्चकरु या रीति इद्दारे अंतकंतिदे नानु ओंदु 4-5 सीन नोडिदे ओंदु सीन अंतू ननगे बहळ बेसर आगिरतक्कंत अंद्रे शूकालल्लि ओदितारे अदु जनवार इदे अदक्किंतलू मिगिलागिरतक्कंतदु अवर जुट्टन्न अदन्न कूदलन्न कट् माडि अर्चकनल्लिरतक्कंत हण रिसर्व बैंकनल्लि हेळ्तारे ನೀವು ಚಪ್ಪಲಿಯಿಂದ ತೀರ್ಥ ಕೊಡ ತನಕ ನೀವು ದುಡ್ಡು ತಗತ್ತೀರಿ ಅಂತಕಂತ ಪದವನ್ನ ಹೇಳಿದರೆ ಬಹಳ ಆಘಾತ ಆಗಿದೆ ಆಘಾತ ಆಗಿದೆ ದೈಮಾಡಿ ಅವೆಲ್ಲವನ್ನ ಸಹಿತ ತೆಗಿಬೇಕು ಅಂತಕಂತ ಆಗ್ರಹವನ್ನ ಇಟ್ಟಿದ್ದೇವೆ 16 ದೃಶ್ಯಗಳ ತೆಗಿಬೇಕು ಅಂತ ಅದಕ್ಕೆ ನಂದಕಿಶೋರ್ ಅವರು ಒಪ್ಪಿಕೊಂಡು ಇವತ್ತು ಬಂದಿದ್ದಾರೆ ನಾನು ಹೇಳ್ತಾ ಇದೀನಿ ಅದು ತಕ್ಷಣ ಆಗಬೇಕು ಇವತ್ತಿನಿಂದಲೇ ಆಗಿ ನಾಳೆಯಿಂದಲೇ ಸಹಿತ ಆ ಎಲ್ಲ ದೃಶ್ಯಗಳು ಮುಗಿಬೇಕು ನಾನು ಈಗಲೇ ಆಗಬೇಕು ಅಂತ ಆಗ್ರಹ ಅವರು ಹೇಳ್ತಾ ಇದ್ದಾರೆ ಒಂದು ಸ್ವಲ್ಪ ಟೆಕ್ನಿಕಲ್ ಇರೋದ್ರಿಂದ ನಾನು ಇವತ್ತು ಮತ್ತೆ ನಾಳೆ ಒಳಗೆ ಅಂತ ಅವರು ಹೇಳ್ತಾ ಅವರ ಬಾಯಿಂದಲೇ ಹೇಳ್ತಾರೆ ತಕ್ಷಣ ಆ ದೃಶ್ಯಗಳೆಲ್ಲವೂ ಸಹಿತ ಕಟ್ ಆಗಬೇಕು ನಾಳೆ ಒಳಗಡೆ ತೆಗೆಯಕಾಗಲ್ಲ ಆ ಸೀನ್ ಬ್ಲಾಕ್ ಮಾಡ್ಬಿಡ್ತೀವಿ ಅಂತ ಹೇಳಿದ್ದಾರೆ ಮಾಡೇ ಮಾಡಬೇಕು ಮಾಡಲಿಲ್ಲ ಅಂದ್ರೆ ಮತ್ತೆ ಹೋರಾಟ ಇದ್ದೇ ಇದೆ ಹೋರಾಟ ಇದೆ ಹೋರಾಟದ ಬಗ್ಗೆ ಮಾಡ್ತೀವಿ ಸೋ ಹೋರಾಟ ಅಂತ ಮಾಡೇ ಮಾಡ್ತೀವಿ ಒಂದು ವೇಳೆ ಆ ದೃಶ್ಯಗಳನ್ನು ತೆಗೆಯದಿದ್ರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಸೋ ಬ್ರಾಹ್ಮಣ ಸಮಾಜದ ಕ್ಷಮೆಯನ್ನ ಕೇಳಿದೆ ಈಗ ಚಿತ್ರತಂಡ ತಕ್ಷಣವೇ ವಿವಾದಿತ ದೃಶ್ಯಗಳನ್ನು ನಾವು ತೆಗಿತೇವೆ ಅಂತ ಹೇಳಿದ್ದಾರೆ ಪೊಗರು ಚಿತ್ರದ ನಿರ್ದೇಶಕರಾಗಿರುವ ನಂದಕಿಶೋರ್ ಅವರು ಆ ಚಿತ್ರದಲ್ಲಿರುವಂತ ಅವಹೇಳನಕಾರಿ ಆಗಿರುವಂತ ಸೀನ್ಗಳನ್ನು ನಾವು ರಿಮೂವ್ ಮಾಡ್ತೀವಿ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ದಾರೆ ಇವಾಗ ಕ್ಷಮೆ ಕೇಳ್ತಾ ಇದೀನಿ ಅಂತಂದ್ರೆ ಇನ್ನೇನು ಮಾಡೋದಕ್ಕಾಗುತ್ತೆ ಇನ್ನೇನು ಮಾಡೋದಕ್ಕಾಗುತ್ತೆ ಇಲ್ಲಿ ಕೇಳಿದ್ರು ಅದೇ ಅಲ್ಲಿ ಕೇಳಿದ್ರು ಅದೇ ಇವಾಗ ಅವರ ಬೇಡಿಕೆ ಏನು ಇದನ್ನ ತಗದು ಇದನ್ನ ರೆಕ್ಟಿಫೈ ಮಾಡಬೇಕು ಅಂತ ರೆಕ್ಟಿಫೈ ಮಾಡೋದಕ್ಕೆ ನಾನು ರೆಡಿ ಇದೀನಿ ನಾನು ಇದೇ ಕೆಲಸ ಮಾಡ್ಕೊಂಡು ಓಡಾಡ್ತಾ ಇದ್ರೆ ನಾನು ರೆಕ್ಟಿಫಿಕೇಶನ್ ಮಾಡೋದು ಯಾವಾಗ ನೋಡಿ ಮೊದಲನೇದಾಗಿ ನಾನು ಸೆನ್ಸರ್ ಬೋರ್ಡ್ಗೆ ನನ್ನ ಕರೆಕ್ಷನ್ಸ್ ಇದೆ ನಾನು ಕರೆಕ್ಷನ್ಸ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಇಮಿಡಿಯೇಟ್ ಆಗಿ ಅಪ್ಲಿಕೇಶನ್ ಕೊಡಬೇಕು ಅವರು ನನಗೆ ಒಂದು ಟೈಮ್ ಕೊಡ್ತಾರೆ ನಾಳೆನೋ ನಾಡಿದ್ರೊಳಗೋ ನಾನು ಅದನ್ನ ನೋಡ್ತೀನಿ ಯಾಕಂದ್ರೆ ರೀಸೆನ್ಸರ್ ಆಗಿದೆ ಇದು ಅಪ್ಲೋಡ್ ಆಗಲ್ಲ ಅಂತ ಎಲ್ಲರಿಗೂ ಗೊತ್ತಿರೋದು ಸೊ ಅಷ್ಟರೊಳಗೆ ನಾನು ಎಡಿಟ್ ಮಾಡಿ ರೀಡಬ್ ಮಾಡಿ ರೀ ಏನೇನು ಮಾಡ್ಬೋದು ಟೆಕ್ನಿಕಲ್ ಆಗಿ ಅದು ರೀರೆಂಡರು ಸೌಂಡ್ ಸಿಂಕು ಎಲ್ಲನೂ ನಾನು 48 ಅವರ್ಸಲ್ಲಿ ಮಾಡಬೇಕು ನನಗೂ ಸಮಯ ಕಡಿಮೆ ಇದೆ ಸೊ ಈ ಮುಖಾಂತರ ನಾನು ಕೇಳ್ಕೊಳ್ಳೋದೇನೆಂದರೆ ಸರ್ ನಿಮ್ಮದು ನನಗೆ ಟೈಮ್ ಕೊಡಿ ನಾನು ಮಾಡಿಕೊಡ್ತೀನಿ ನೀವು ಅಲ್ಲಿಗೆ ಬಂದು ಕೇಳಿ ಇಲ್ಲಿಗೆ ಬಂದು ಕೇಳಿ ಅಂದರೆ ಎಲ್ಲಿ ಕೇಳಿದ್ರು ಇದೇ ಕೇಳಬೇಕಾ ಡಿಜೆಹಳ್ಳಿ ಬೆಂಕಿ ಕೇಸ್ನಲ್ಲಿ ಪಿಎಫ್ಐ ಎಸ್ಡಿಪಿಐ ಕೈವಾಡ ಪಿಎಫ್ಐ ಎಸ್ಡಿಪಿಐ ಪಾತ್ರದ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ ಎನ್ಐಎ ಅಧಿಕಾರಿಗಳು ಹಾಗಾದ್ರೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವ ಅಂಶಗಳು ಏನೇನು ಡಿಜೆಹಳ್ಳಿ ಕೆಜೆಹಳ್ಳಿ ಬೆಂಕಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ನೋಡ್ತಾ ಹೋಗೋದಾದ್ರೆ ಈ ಒಂದು ವರದಿಯಲ್ಲಿ ಸಾಕಷ್ಟು ಅಂಶಗಳಿದೆ ಕೋರ್ಟ್ಗೆ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ನಲ್ಲಿ ಅನೇಕ ಅಂಶಗಳನ್ನು ಉಲ್ಲೇಖ ಮಾಡಿದೆ ಎನ್ಐಎ ಪಿಎಫ್ಐ ಮತ್ತು ಎಸ್ಡಿಪಿಐ ಪಾತ್ರದ ಬಗ್ಗೆ ಕೂಡ ಇಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ಗೆ ಸಲ್ಲಿಸಿರುವಂತಹ ಈ ಒಂದು ಚಾರ್ಜ್ ಶೀಟ್ನಲ್ಲಿ ನವೀನ್ ಫೇಸ್ಬುಕ್ ಪೋಸ್ಟ್ ಮುನ್ನವೇ ಗಲಭೆಗೆ ಪ್ರಚೋದನೆ ಆಗಿತ್ತು ಅನ್ನುವಂತಹ ವಿಚಾರವನ್ನ ಹೇಳಲಾಗಿದೆ ಎ1 ಫೈರೋಸ್ ಪಾಷಾ ಎ25 ಮೊಹಮ್ಮದ್ ಶರೀಫ್ ಜೊತೆಗೂಡಿ
ಸಂಚು ಗಲಭೆಗೆ ರೂಪಿಸಲಾಗಿತ್ತು. ಆ ಒಂದು ಗಲಭೆಗೆ ಸಂಚು ರೂಪಿಸಿದಂತಹ ಫೈರೋಜ್ ಪಾಷಾ, ಮೊಹಮ್ಮದ್ ಶರೀಫ್ ಕೂಡ ಇದರಲ್ಲಿ ಇದ್ರು ಅನ್ನೋದನ್ನ ಹೇಳಲಾಗಿದೆ. ಫೈರೋಜ್ ಪಾಷಾ ಫೇಸ್ಬುಕ್ ಅಕೌಂಟ್ ಬಳಕೆ ಮಾಡಲಾಗಿದೆ. ಆಗಸ್ಟ್ 11 ಕೃಷ್ಣ ಜನ್ಮಾಷ್ಟಮಿ ದಿನ ಗಲಭೆ ನಡೆಸಲು ಸಂಚು ರೂಪಿಸಲಾಗಿತ್ತು. ಹಿಂದೂಗಳಿಗೆ ಪ್ರಮುಖ ದಿನವಾಗಿದ್ದರಿಂದ ಗಲಭೆ ಮಾಡಬೇಕು ಅಂತ ಹೇಳಿ ಆ ಒಂದು ವಿಚಾರವನ್ನ ಇಟ್ಟುಕೊಂಡು ಗಲಭೆಗೆ ಸಂಚನ್ನ ರೂಪಿಸಲಾಗಿತ್ತು. ಮುರುಗೇಶ್ ನಿರಾಣಿ ಹಾಕಿದ ಪೋಸ್ಟ್ಗಳು ಹಿಂದೂ ಭಾವನೆಗೆ ಧಕ್ಕೆ ತರುತ್ತೆ, ಇದಕ್ಕೆ ತುಂಬಾ ಕೆಟ್ಟ ರೀತಿಯಲ್ಲಿ ಕಾಮೆಂಟ್ಗಳು ಸಹ ಬಂದಿತ್ತು. ಸೊ ಫೈರೋಜ್ ಪಾಷಾ ಈ ವಿಡಿಯೋ ಕ್ಲಿಪ್ ಅನ್ನ ನವೀನ್ಗೆ ಟ್ಯಾಗ್ ಮಾಡಿದ್ದ, ಫೇಸ್ಬುಕ್ ಅಲ್ಲಿ ಟ್ಯಾಗ್ ಮಾಡಿದ್ದ. ಫೈರೋಜ್ ಪಾಷಾ ಈ ಒಂದು ಪೋಸ್ಟ್ಗೆ ರಿಯಾಕ್ಟ್ ಮಾಡಿದ್ದು ನವೀನ್. ಸೊ ಪ್ರವಾದಿ ಮೊಹಮ್ಮದ್ ಕುರಿತ ಕಾರ್ಟೂನ್ ಅನ್ನ ನವೀನ್ ಪೋಸ್ಟ್ ಮಾಡಿದ್ದ. ಆ ಒಂದು ಪೋಸ್ಟ್ ಬಳಿಕ ಡಿಜೆ ಹಳ್ಳಿಯಲ್ಲಿ ಗಲಭೆ ಆರಂಭ ಆಯಿತು. ಚಾರ್ಜ್ ಶೀಟ್ ನಲ್ಲಿ ಗಲಭೆಯ ಹಿಂದಿನ ಸತ್ಯ ಏನು, ಸತ್ಯಾಸತ್ಯತೆ ಏನು ಅಂತ ಹೇಳಿ ಎನ್ಐಎ ಅಧಿಕಾರಿಗಳು ಬಿಚ್ಚಿಟ್ಟಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಈಗ ಡಿಜೆಹಳ್ಳಿ ಕೆಜೆ ಹಳ್ಳಿಯಲ್ಲಿ ಆದಂತಹ ಗಲಭೆಗೆ ಸಂಬಂಧಪಟ್ಟ ಹಾಗೆ ಎನ್ಐಎ ಚಾರ್ಜ್ ಶೀಟ್ ಅಲ್ಲಿ ಇರುವಂತಹ ಅಂಶಗಳು, ಪ್ರಮುಖ ಅಂಶಗಳು ಏನೇನು, ಏನೇನು ಸತ್ಯ ಬಯಲಾಗಿದೆ? ನವಿತಾ, ಏನು ಡಿಜೆಯಲ್ಲಿ ಗಲಭೆ ಸಂಬಂಧಪಟ್ಟಂತೆ ಏನು ಎನ್ನೇ ಒಂದು ಚಾರ್ಜ್ ಸಲ್ಲಿಕೆ ಮಾಡಿದ್ದಾರೆ, ಅದರಲ್ಲಿ ಕೆಲವು ಪ್ರಮುಖ ಅಂಶಗಳನ್ನು ಸಹ ಉಲ್ಲೇಖ ಮಾಡಿರುವಂತದ್ದು. ನವೀನ್ ಪೋಸ್ಟ್ ಹಾಕೋದಕ್ಕೂ ಮೊದಲೇ ಒಂದು ಗಲಭೆನೆ ಮಾಡೋದಕ್ಕೆ ಒಂದು ಕೆಲವು ಸಂಚನ ರೂಪಿಸಿದ್ರು ಅಂತ ಹೇಳಿ ಈಗ ಈ ಒಂದು ತನಿಖೆಯಿಂದ ಗೊತ್ತಾಗಿರುವಂತದ್ದು. ಇದೊಂದು ಪ್ರೀ ಪ್ಲಾನ್ಡ್ ಆಗಿ ತಯಾರಾಗಿದ್ದಂತ ಒಂದು ಗಲಭೆ ಆಗಿತ್ತು. ಅದಕ್ಕೋಸ್ಕರ ಮೊದಲೇ ಪೂರ್ವಭಾವಿಯಾಗಿ ಕೆಲವು ತಯಾರಿಗಳನ್ನ ಸಹ SDPI ಮತ್ತೆ PFI ಕಾರ್ಯಕರ್ತರು ಮಾಡ್ಕೊಂಡಿದ್ರು ಅಂತ ಹೇಳಿ ಈ ಒಂದು ತನಿಖೆಯಿಂದ ಗೊತ್ತಾಗಿದೆ. ಏನು ಫಿರೋಜ್ ಪಾಷಾ ಎಂಬಂತ A1 ಆರೋಪಿ ಏನಿದ್ದಾನೆ, ಈತ ಮತ್ತೊಬ್ಬ A25 ಆರೋಪಿ ಜೊತೆಗೂಡಿ ಈ ಒಂದು ಸಂಚನ ರೂಪಿಸಿರ್ತಾನೆ. ಇವರು ಏನು ನವೀನ್ ಪೋಸ್ಟ್ ಹಾಕೋದಕ್ಕೂ ಮೊದಲಿಗೆ ಒಂದು ಸಂಚನ ರೂಪಿಸೋದಕ್ಕೆ ಒಂದು ಕಾರಣವನ್ನ ನಿಗದಿ ಮಾಡಿರ್ತಾರೆ. ಏನ್ ಸಚಿವ ಮುರುಗೇಶ್ ನಿರಾಣಿ ಒಂದು ಹಿಂದೂ ಧರ್ಮದ ಕುರಿತಂತ ಒಂದು ಪೋಸ್ಟ್ ಅನ್ನು ಮಾಡಿರ್ತಾರೆ. ಇದಕ್ಕೆ ಒಂದು ವ್ಯಾಪಕವಾಗಿ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಟೀಕೆ ಟಿಪ್ಪಣಿಗಳು ಬಂದ ಸಂದರ್ಭದಲ್ಲಿ ಅದನ್ನ ಟ್ಯಾಗ್ ಮಾಡಿ ಆರೋಪಿ ಫಿರೋಜ್ ಪಾಷಾ ಒಂದು ನವೀನ್ಗೆ ಟ್ಯಾಗ್ ಮಾಡಿರ್ತಾನೆ ಆ ವಿಡಿಯೋ ಕ್ಲಿಪ್ ಅನ್ನ. ಇದಕ್ಕೆ ನವೀನ್ ಸಹ ಒಂದು ಪ್ರವಾದಿ ಮೊಹಮ್ಮದ್ ಕುರಿತಂತ ಒಂದು ಕಾಮೆಂಟ್ ಅನ್ನ ಮಾಡಿದಾಗ ಈ ಒಂದು ಗಲಭೆಗೆ ಪ್ರಚೋದನೆ ಆಗುತ್ತೆ. ಇದನ್ನೇ ಇದೇ ಸಮಯವನ್ನ ಬಳಸ್ಕೊಂಡು ಆರೋಪಿಗಳು ಒಂದು DJ ಮತ್ತೆ KJ ವ್ಯಾಪ್ತಿಯಲ್ಲಿ ಗಲಾಟೆಯನ್ನ ಮತ್ತೆ ಗಲಭೆಯನ್ನ ಎಬ್ಬಿಸಿದ್ರು ಅಂತ ಹೇಳಿ ಈಗ ತನಿಖೆಯಿಂದ ಗೊತ್ತಾಗಿರುವಂತದ್ದು. ಈಗಾಗಲೇ ಸುಮಾರು 300 ಹೆಚ್ಚು ಪುಟಗಳಷ್ಟು ಚಾರ್ಜ್ ಶೀಟ್ ಅನ್ನ NIA ಅಧಿಕಾರಿಗಳು ತಯಾರಿ ಮಾಡಿ ಒಂದು ನ್ಯಾಯಾಲಯಕ್ಕೆ ಸಹ ಒಂದು ಸಲ್ಲಿಕೆ ಮಾಡಿದ್ದಾರೆ ನವಿತಾ. ಹಾಗಾಗಿ ಈಗ ಈ ಒಂದು NIA ಅಧಿಕಾರಿಗಳು ಕಂಡುಕೊಂಡಂತಹ ಸತ್ಯ ಏನಪ್ಪ ಅಂದ್ರೆ, ಇದು ಮೊದಲೇ ರೂಪಿತವಾಗಿತ್ತು, ಪೂರ್ವ ಸಂಚು ಇತ್ತು ಇದರಲ್ಲಿ, ಪೂರ್ವ ರೂಪಿತವಾಗಿದ್ದಂತಹ ಒಂದು ಪ್ಲಾನ್ ಹಾಗಾದ್ರೆ ಅಂತ ಹೇಳಿ. ಖಂಡಿತ ನವಿತಾ, ಯಾಕಂದ್ರೆ CAA ಮತ್ತೆ NRC ಒಂದು ಹೋರಾಟಗಳೇನಿತ್ತು, ಈ ಒಂದು ಹೋರಾಟಗಳ ಭಾಗದಲ್ಲಿ ಮೊದಲು ಇದನ್ನ ಒಂದು ಗಲಭೆ ಮಾಡಬೇಕು ಅಂತ ಹೇಳಿ ಒಂದು ಸಂಚಿತ್ತು. ಆದ್ರೆ ಇದೇ ಸಂದರ್ಭದಲ್ಲಿ ಒಂದು ಕೊರೋನಾ ಸಹ ಒಂದು ಹಾವಳಿ ಆಗಿದ್ರಿಂದ ಆ ಒಂದು ಹೋರಾಟಗಳು ಅಷ್ಟಾಗಿ ಯಶಸ್ವಿ ಆಗಲಿಲ್ಲ. ನಂತರ ಅದಕ್ಕೆ ಕೊರೋನಾದಿಂದಾಗಿ ಸಾಕಷ್ಟು ಬ್ರೇಕ್ ಸಹ ಬಿದ್ದಿತ್ತು. ಆನಂತರ ಇವರಿಗೆ ಸಿಕ್ಕಿದ್ದೆ ಒಂದು ನವೀನ್ ಪೋಸ್ಟ್ ಮಾಡಿದ್ದು. ಇದನ್ನೇ ನೆಪವಾಗಿ ಇಟ್ಕೊಂಡು ಅವರು ಈ ಒಂದು ದೊಡ್ಡ ಮಟ್ಟದ ಒಂದು ಗಲಭೆಗೆ ಸಂಚನ ರೂಪಿಸಿ ಅದನ್ನ ಈ ಮಟ್ಟದಲ್ಲಿ ಒಂದು ಗಲಾಟೆಯನ್ನ ಎಬ್ಬಿಸಿದ್ರು ಅಂತ ಹೇಳಿ ಈಗ ತನಿಖೆಯಿಂದ ಬಯಲಿಗೆ ಬಂದಿರುವಂತದ್ದು ನವಿತಾ. ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಚಿಕ್ಕಬಳ್ಳಾಪುರದ ಜಿಲೆಟಿನ್ ಸ್ಫೋಟದ ಸ್ಥಳಕ್ಕೆ ಮಾಜಿ ಸಂಸದರು ಭೇಟಿಯನ್ನ ಕೊಟ್ಟಿದ್ದಾರೆ. ಶಿವಮೊಗ್ಗ ಸ್ಫೋಟದ ಬಳಿಕವೂ ಎಚ್ಚೆತ್ತುಕೊಳ್ಳದಿದ್ರೆ ಹೇಗೆ ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ. ಸರ್ಕಾರದ ವಿರುದ್ಧ ಎಂ ವೀರಪ್ಪ ಮೊಯ್ಲಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಶಿವಮೊಗ್ಗದಲ್ಲಿ ಆದಂತಹ ಸ್ಫೋಟವೇ ಒಂದು ರೀತಿಯಲ್ಲಿ ಎಲ್ಲರಿಗೂ ಕೂಡ ಶಾಕ್ ಅನ್ನು ಉಂಟಾಗಿತ್ತು. ಇನ್ನೂ ಕೂಡ ಅದರ ಆ ಒಂದು ಕಹಿಘಟನೆ ಇನ್ನೂ ಕೂಡ ನೆನಪಿಗಲ್ಲಿ ಇರುವಂತಹ ಸಂದರ್ಭದಲ್ಲಿ, ಹಸಿ ಹಸಿಯಾಗಿರುವಂತಹ ಸಂದರ್ಭದಲ್ಲಿ ಮತ್ತೊಂದು ಇಂತಹದೇ ಪ್ರಕರಣ. ಜಿಲೆಟೇನ್ ಉಪಯೋಗಿಸುವವರಿಗೆ ಲೈಸೆನ್ಸ್ ಇರಬೇಕು, ಯಾರ್ಯಾರು ಅಕ್ರಮದಲ್ಲಿ ತೊಡಗಿದ್ದಾರೋ ಅವರ ವಿರುದ್ಧ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಯಾರ್ಯಾರು ಲೈಸೆನ್ಸ್ ಮೇಲೆ ಅಕ್ರಮ ಮಾಡೋದು ನಿಲ್ಲಬೇಕು ಅಂತ ಹೇಳಿ ಈಗ ಆಕ್ರೋಶವನ್ನ ಹೊರಹಾಕಿದ್ದಾರೆ ಮಾಜಿ ಸಂಸದರಾಗಿರುವ ವೀರಪ್ಪ ಮೊಯ್ಲಿ. ಲೀಗಲ್ ಆಗಿ ಅಂತೇಳಿ ತೋರಿಸಿ ಕೂಡ ಇವತ್ತು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಿ, ಅದು ಕೂಡ ಇಲ್ಲಿ ಕ್ಲೋಸ್ ಮಾಡಿದ್ರು. ಕ್ಲೋಸ್ ಮಾಡಿದಾಗ ಅವರು ಅಡಗಿಸಿ ಮತ್ತೆ ಅದನ್ನು ಪುನಃ ಡಿಸ್ಪೋಸ್ ಮಾಡಬೇಕು ಅಂತೇಳಿ ಪೊಲೀಸ್ನವರ ವರ್ಷನ್ ಕೂಡ ಇದೆ. ಮಾಡಬೇಕಂತ ಹೋದಾಗ ಇದನ್ನು ಇಲ್ಲೀಗಲ್ ಆಗಿ ಟ್ರಾನ್ಸ್ಪೋರ್ಟ್ ಮಾಡುವಾಗ ಇದು ಎಕ್ಸ್ಪ್ಲೋಜಲ್ ಆಗಿದೆ ಅಂತೇಳಿ
ಪ್ರಾಣ ಬಹಳ ಪ್ರಾಣ ಹೋಗಿದೆ. ಆರು ಜನ ಸತ್ತಿದ್ದಾರೆ ಪಾಪದವರು. ಅವರಿಗೆ ಸರಿಯಾದಂಥ ಕಂಪನ್ಸೇಷನ್ನು ಸರ್ಕಾರ ಕೊಡಬೇಕು. ಮತ್ತೊಬ್ಬರು ಬಿನಾಮಿಯಾಗಿ ರನ್ ಮಾಡ್ತಾರೆ ಅಥವಾ ಕೆಲವರು ಲೈಸೆನ್ಸ್ ತೊಗೊಂಡು ಮಾಡಿದ್ದಾರೆ, ಕೆಲವರು ಯಾರ್ಯಾವ್ರದ್ದು ಲೈಸೆನ್ಸ್ ಮೇಲೆ ಆಪರೇಟ್ ಮಾಡಿರ್ತಾರೆ ಅವರ ಮೇಲೆ ಉಗ್ರವಾದಂಥ ಕ್ರಮ ತೆಗೆದುಕೊಳ್ಳೋದು ಇಲ್ಲೀಗಲಾಗಿ ಮಾಡೋದ್ರಿಂದಲೇ ಇದು ಹೆಚ್ಚಾಗಿ ಉದ್ಭವ ಆಗುವಂಥದ್ದು. ಲೀಗಲಾಗಿ ಅಂತೇಳಿ ತೋರಿಸಿ ಕೂಡ ಇವತ್ತು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳೋದು ಕೂಡ ಇಲ್ಲಿ ಕ್ಲೋಸ್ ಮಾಡಿದರು. ಕ್ಲೋಸ್ ಮಾಡಿದಾಗ ಅವರು ಅಡಗಿಸಿ ಮತ್ತು ಅದನ್ನು ಪುನಃ ಡಿಸ್ಪೋಸ್ ಮಾಡಬೇಕು ಅಂತೇಳಿ ಪೊಲೀಸ್ನವರ ವರ್ಷನ್ ಕೂಡ ಇದೆ. ಮಾಡಬೇಕಂತ ಹೋದಾಗ ಇದನ್ನು ಇಲ್ಲೀಗಲಾಗಿ ಟ್ರಾನ್ಸ್ಪೋರ್ಟ್ ಮಾಡುವಾಗ ಇದು ಎಕ್ಸ್ಪ್ಲೋಷನ್ ಆಗಿದೆ ಅಂತೇಳಿ. ಪ್ರಾಣ ಭಾಳ ಪ್ರಾಣ ಹೋಗಿದೆ. ಆರು ಜನ ಸತ್ತಿದ್ದಾರೆ ಪಾಪದವರು. ಅವರಿಗೆ ಸರಿಯಾದಂಥ ಕಂಪನ್ಸೇಷನ್ನು ಸರ್ಕಾರ ಕೊಡಬೇಕು. ಮತ್ತೊಬ್ಬರು ಬಿನಾಮಿಯಾಗಿ ರನ್ ಮಾಡ್ತಾರೆ ಅಥವಾ ಕೆಲವರು ಲೈಸೆನ್ಸ್ ತೊಗೊಂಡು ಮಾಡಿದ್ದಾರೆ, ಕೆಲವರು ಯಾರ್ಯಾವ್ರದ್ದು ಲೈಸೆನ್ಸ್ ಮೇಲೆ ಆಪರೇಟ್ ಮಾಡಿರ್ತಾರೆ ಅವರ ಮೇಲೆ ಉಗ್ರವಾದಂಥ ಕ್ರಮ ತೆಗೆದುಕೊಳ್ಳೋದು ಇಲ್ಲೀಗಲಾಗಿ ಮಾಡೋದ್ರಿಂದಲೇ ಇದು ಹೆಚ್ಚಾಗಿ ಉದ್ಭವ ಆಗುವಂಥದ್ದು. ಎಲ್ಲಿ ನೋಡಿದ್ರು ಜನವೋ ಜನ. ಬಿರಿಯಾನಿ ತಿನ್ನೋದಿಕ್ಕೆ ನೂಕು ನುಗ್ಗಲು, ಡೆಡ್ಲಿ ಕೊರೋನಾಗೆ ಇಲ್ಲಂತೂ ಡೋಂಟ್ ಕೇರ್. ಇದು ವರ್ತೂರ್ ಪ್ರಕಾಶ್ ಅವರು ಏರ್ಪಡಿಸಿದಂತಹ ಬಾಡೂಟಕ್ಕೆ ಬಂದಂತಹ ಜನಜಂಗುಳಿ. ಪಂಚಾಯಿತಿ ಅಧ್ಯಕ್ಷರ ಅಭಿನಂದನೆ ನೆಪದಲ್ಲಿ ಅಲ್ಲಿ ಬಾಡೂಟವನ್ನ ನೀಡಲಾಯಿತು. ಹಿಂಗೆಲ್ಲ ಮಾಡಿದ್ರೆ ಕೊರೋನಾ ಬರದೇ ಇರತ್ತಾ ಅನ್ನುವ ಪ್ರಶ್ನೆ ಕೇಳಬೇಕಾಗತ್ತೆ. ಆದ್ರೆ ಇದಕ್ಕೆಲ್ಲದಕ್ಕೂ ಕೂಡ ಡೋಂಟ್ ಕೇರ್ ಅನ್ನುವ ರೀತಿಯಲ್ಲಿ ವರ್ತಿಸಿದ್ದಾರೆ ಅಲ್ಲಿರುವಂತಹ ಜನ. ಕೊರೋನಾ ಎರಡನೇ ಅಲೆ ಬೇರೆ ಇದೆ, ಸಭೆ ಸಮಾರಂಭಕ್ಕೆ ಬ್ರೇಕ್ ಹಾಕಲು ಆಲ್ರೆಡಿ ಸರ್ಕಾರ ಚಿಂತನೆಯನ್ನ ಮಾಡಿದೆ, ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಿ, ಯಾರು ಕೂಡ ನೆಗ್ಲೆಕ್ಟ್ ಮಾಡ್ಕೇಡಿ ಅಂತ ಹೇಳಿ ಸರ್ಕಾರ ಆಲ್ರೆಡಿ ಹೇಳ್ತಾ ಇದೆ. ಈ ಒಂದು ವೇಳೆ ಮತ್ತೆ ನೀವು ಈ ತರದ ಬೇಜವಾಬ್ದಾರಿ ಆದಂತಹ ರೀತಿಯಲ್ಲಿ ವರ್ತನೆ ಮಾಡಿದ್ರೆ ಲಾಕ್ಡೌನ್ ಮಾಡಬೇಕಾಗುತ್ತೆ ಅನ್ನುವಂತಹ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಜನಕ್ಕೆ ಮಾತ್ರ ಇದ್ಯಾವುದು ಅರ್ಥ ಆಗಲ್ಲ. ಕೊರೋನಾ ಇಲ್ವೇ ಇಲ್ವೇನೋ ಅನ್ನುವ ರೀತಿಯಲ್ಲಿ ಜನ ಜಂಗುಳಿ ಸೇರಿರೋದನ್ನ ನೋಡ್ಬೋದು, ನೂಕು ನುಗ್ಗಲು ಇರೋದನ್ನ ನೋಡ್ಬೋದು. ಅಲ್ಲೇ ಅಂತ ಸೋಷಿಯಲ್ ಡಿಸ್ಟೆನ್ಸ್ ವಿಚಾರ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಯಾಕಂದ್ರೆ ಆ ತರ ಇದೆ ಅಲ್ಲಿ, ನೂಕು ನುಗ್ಗಲಿದೆ, ಊಟ ಸಿಕ್ಕಿದ್ರೆ ಸಾಕಪ್ಪ ಅನ್ನುವ ರೀತಿಯಾಗಿ ಅಲ್ಲಿ ಜನ ವೇಟ್ ಮಾಡ್ತಾ ಇರೋದು, ಸರತಿ ಸಾಲಲ್ಲಿ ನಿಂತಿರೋದನ್ನ ನಾವು ಗಮನಿಸ್ತಾ ಇದೀವಿ. ಒಬ್ಬರ ಮೇಲೆ ಒಬ್ರು ಬೀಳ್ತಾ ಇರೋದನ್ನ ನೋಡಿದ್ರೆ ಯಾರು ಕೂಡ ಕೊರೋನಾದ ಬಗ್ಗೆ ಅರಿವೇ ಇಲ್ಲದ ರೀತಿಯಲ್ಲಿ ಅಲ್ಲಿ ವರ್ತನೆ ಮಾಡಿರೋದನ್ನ ಗಮನಿಸಬಹುದು. ಪಂಚಾಯಿತಿ ಅಧ್ಯಕ್ಷರ ಒಂದು ಸಮಾರಂಭಕ್ಕೆ ಸಂಬಂಧಪಟ್ಟ ಹಾಗೆ, ಅಭಿನಂದನೆಗೆ ಸಂಬಂಧಪಟ್ಟ ಹಾಗೆ ಆ ನೆಪದಲ್ಲಿ ಬಾಡೂಟವನ್ನ ಹಾಕಿದ್ರೆ ಜನ ಕೊರೋನಾಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಅಲ್ಲಿ ವರ್ತನೆಯನ್ನ ಮಾಡಿದ್ದಾರೆ. ಟೋಲ್ ಕಿಟ್ ಕೇಸ್ನಲ್ಲಿ ದಿಶಾ ರವಿಗೆ ಜಾಮೀನನ್ನ ಮಂಜೂರು ಮಾಡಿದೆ ಕೋರ್ಟ್. ಜಾಮೀನು ಮಂಜೂರು ಮಾಡಿದೆ ದೆಹಲಿಯ ಕೋರ್ಟ್. ಫೆಬ್ರವರಿ 13 ಇವತ್ತಿನವರೆಗೂ ಕೂಡ ಜೈಲಲ್ಲಿ ಇದ್ದಿದ್ದು ದಿಶಾ ರವಿ. ಬೆಂಗಳೂರು ಮೂಲದ ದಿಶಾ ರವಿಗೆ ಟೂಲ್ ಕಿಟ್ ಗೆ ಸಂಬಂಧಪಟ್ಟ ಹಾಗೆ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಈ ಒಂದು ರೈತರ ಅಂದ್ರೆ ಅದರಲ್ಲೂ ಕೂಡ ಜನವರಿ 26 ನಡೆದಂತಹ ರೈತರ ಸಮಾವೇಶದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಟ್ರ್ಯಾಕ್ಟರ್ ರ್ಯಾಲಿಯ ಸಂದರ್ಭದಲ್ಲಿ ಏನ್ ಆಯಿತು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಆ ಸಂದರ್ಭದಲ್ಲಿ ದಿಶಾ ರವಿಯ ಅವಳು ಟೂಲ್ ಕಿಟ್ ಗೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಕೇಸ್ನಲ್ಲಿ ಬಂಧಿತಳಾಗಿದ್ಲು. ಜಾಮೀನು ಕೂಡ ಈಗ ಮಂಜೂರು ಮಾಡಿದೆ ದೆಹಲಿ ಕೋರ್ಟ್. ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿದ್ದು. ರೈತರ ಪ್ರತಿಭಟನೆಯಲ್ಲಿ ಟೂಲ್ ಕಿಟ್ ರೂಪಿಸಿದಂತಹ ಆರೋಪ ದಿಶಾ ರವಿ ಮೇಲೆ ಇದೆ. ದಿಶಾಳನ್ನ ಬೆಂಗಳೂರಲ್ಲಿ ದೆಹಲಿ ಪೊಲೀಸರು ಬಂಧಿಸಿದ್ರು. ಟೂಲ್ ಕಿಟ್ ಕೇಸಲ್ಲಿ ದಿಶಾ ಬಂಧಿತಳಾದಂತಹ ಹಿನ್ನೆಲೆಯಲ್ಲಿ ಇಲ್ಲಿವರೆಗೂ ಕೂಡ ಜಾಮೀನು ಸಿಕ್ಕಿರಲಿಲ್ಲ. ಈಗ ಷರತ್ತುಬದ್ಧ ಜಾಮೀನನ್ನ ದೆಹಲಿಯ ಕೋರ್ಟ್ ಕೊಟ್ಟಿರುವುದು. ದಿಶಾಗೆ ಜಾಮೀನು ಮಂಜೂರಾಗಿದೆ. ಬೆಂಗಳೂರಲ್ಲಿ ದಿಶಾ ರವಿ ಬಂಧಿತಳಾಗಿದ್ದು. 1 ಲಕ್ಷ ಬಾಂಡ್, ಇಬ್ಬರ ಶ್ಯೂರಿಟಿಗೆ ಈಗ ದಿಶಾಗೆ ಷರತ್ತುಬದ್ಧ ಜಾಮೀನನ್ನ ದೆಹಲಿಯ ಕೋರ್ಟ್ ಮಂಜೂರು ಮಾಡಿದೆ. ಕಾರ್ ಪಾರ್ಕ್ ಮಾಡೋ ಮುನ್ನ ಎಚ್ಚರ ಎಚ್ಚರ. ಕ್ಷಣ ಮಾತ್ರದಲ್ಲಿ ಕಣ್ಮರೆ ಆಗತ್ತೆ ನಿಮ್ಮ ಕಾರು. ಸಿಲಿಕಾನ್ ಸಿಟಿಯಲ್ಲಿ ಕಾರು ಕಳ್ಳರ ಗ್ಯಾಂಗ್ ಈಗ ಯಾವ ರೀತಿಯಾಗಿ ಕಾರ್ಗಳನ್ನ ಎಸ್ಕೇಪ್ ಮಾಡ್ತಾರೆ ಅನ್ನೋದಕ್ಕೆ ನಿಮ್ಗೆ ನಾವು ಒಂದು ದೃಶ್ಯವನ್ನ ತೋರಿಸ್ತೀವಿ. ಕ್ಷಣದಲ್ಲೇ ಇವರು ಕಾರನ್ನ ಮಾಯ ಮಾಡುವಂತಹ ಖದೀಮರಿ ಇವರು. ಅಂತಹ ಕೈ ಚಳಕ ಇವ್ರಿಗೆ ಗೊತ್ತಿದೆ. ಕದ್ದ ಕಾರಿನಲ್ಲಿ ರಾತ್ರಿ ಹೊತ್ತಲ್ಲಿ ಕಳ್ಳತನ ಮಾಡ್ತಾರೆ. ಕಳ್ಳತನ ಮಾಡೋದಿಕ್ಕಂತಾನೆ ಇವರು ಕಾರು ಕದೀತಾರೆ. ನೋಡಿ ಯಾವ ರೀತಿಯಾಗಿದೆ ಅಂದ್ರೆ, ಒಂದ್ಸಲ ಕಳ್ಳತನ ಮಾಡೋದಿಕ್ಕೆ ಅಂತ ಕಾರ್ ಕದ್ರೆ ಕಾರನ್ನ ಕದ್ದು ಅದರಲ್ಲಿ ಕಳ್ಳತನ ಮಾಡ್ತಾರೆ ಇವರು. ರಾತ್ರಿ ವೇಳೆ ಕದ್ದ ಕಾರಲ್ಲೇ ಬೆಂಗಳೂರು ಸಿಟಿ ರೌಂಡ್ ಹೊಡಿತಾರೆ. ನಗರದ ಡೀಸೆಂಟ್ ಏರಿಯಾಗಳನ್ನ ಇವರು ಟಾರ್ಗೆಟ್ ಮಾಡ್ಕೊಳ್ತಾರೆ. ಯಾವ್ಯಾವ ಏರಿಯಾಗಳಿದೆ, ಡೀಸೆಂಟ್ ಏರಿಯಾಗಳಿದೆ ಅಂತ ಹೇಳಿ ಆ ಒಂದು ಟಾರ್ಗೆಟ್ ಅನ್ನ ಕಳ್ಳರು ಮಾಡ್ಕೊತಾರೆ. ಹೊರ ವಲಯದ ಸಿಂಗಲ್ ಮನೆಗಳೇ ಇವರ ಟಾರ್ಗೆಟ್ ಕೂಡ ಆಗಿದ್ದು, ಒಂದು ದಿನ ಮನೆಗಳನ್ನ ತಲಾಶ್ ಮಾಡ್ತಾರೆ, ಮತ್ತೊಂದು ದಿನ ಕನ್ನ ಹಾಕ್ತಾರೆ.
ಹತ್ತಾರು ಮನೆಗಳಿಗೆ ಕದಿಮರು ಕನ್ನ ಹಾಕಿದ್ದಾರೆ. ಮನೆಗಳನ್ನ ಪತ್ತೆ ಹಚ್ಚೋದಿಕ್ಕೆ ಎರಡು ಕಾರ್ಗಳನ್ನ ಕದ್ದಿದ್ದಾರೆ. ವಿಲ್ಸನ್ ಗಾರ್ಡನ್ ನಲ್ಲಿ ಮಾರುತಿ ಈಕೋ ಕಾರನ್ನ ಕಳ್ಳತನ ಮಾಡಿದ್ದಾರೆ. ಅದೇ ಕಾರಲ್ಲಿ ನಗರದಾದ್ಯಂತ ನಾಲ್ವರು ಆಸಾಮಿಗಳು ಸುತ್ತಾಡಿದ್ದಾರೆ. ಕಾರ್ ಕಳ್ಳತನ, ನಗರ ಸುತ್ತಾಟದ ದೃಶ್ಯಗಳು ಈಗ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈಗಾಗಲೇ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಾರ್ಚ್ ನಾಲ್ಕರಿಂದ ರಾಜ್ಯ ಬಜೆಟ್ ಅಧಿವೇಶನ ಆರಂಭ ಆಗಲಿದ್ದು ಮಾರ್ಚ್ ಎಂಟರಂದು ರಾಜ್ಯ ಬಜೆಟ್ ಮಂಡನೆ ಆಗಲಿದೆ. ಈ ಬಾರಿ ಜನರ ನಿರೀಕ್ಷೆ ಹುಸಿಯಾಗುವ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಬಜೆಟ್ ಅಲ್ಲಿ ನಿರೀಕ್ಷಿತ ಯೋಜನೆಗಳು ಬರೋದೇ ಅನುಮಾನ ಅಂತಾನೆ ಹೇಳಲಾಗ್ತಾ ಇದೆ. ಎಂಟರಂದು ರಾಜ್ಯ ಬಜೆಟ್ ಮಂಡನೆ ಮಾಡ್ತಾರೆ, ಆದ್ರೆ ಈ ಬಾರಿ ಜನರ ನಿರೀಕ್ಷೆ ಹುಸಿಯಾಗುವ ಸಾಧ್ಯತೆ ಇದೆ. ಜನರಿಗಂತೂ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ ಪ್ರತಿ ಬಾರಿಯ ಬಜೆಟ್ ಅಲ್ಲೂ ಕೂಡ, ಆದ್ರೆ ಈ ಬಾರಿ ಬಜೆಟ್ ಅಲ್ಲಿ ಯಾವುದೇ ರೀತಿಯ ಹೊಸ ಯೋಜನೆಗಳು ಇರೋದಿಲ್ಲ. ಈಗಿರುವ ಯೋಜನೆಗಳನ್ನಷ್ಟೇ ಮುಂದುವರಿಸುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಆಲ್ರೆಡಿ ಅನುದಾನಗಳಿಲ್ಲ, ಜೊತೆಗೆ ಈಗಾಗಲೇ ಕೊರೋನಾದ ಆರ್ಥಿಕ ಸಂಕಷ್ಟ ಬೇರೆ ಇದೆ. ಹಳೆ ಯೋಜನೆಗಳಿಗೆ ಮಾತ್ರ ಈ ಬಾರಿ ಅನುದಾನ ಕೊಡುವ ಸಾಧ್ಯತೆ ಇದೆ. ಹಾಲಿ ಇರುವ ಕೆಲ ಯೋಜನೆಗಳು ಸ್ಥಗಿತವಾಗುವ ಸಾಧ್ಯತೆಗಳು ಇದೆ. ಹೆಚ್ಚು ಅನುದಾನ ಬೇಕಿರುವ ಯೋಜನೆಗಳು ಸ್ಥಗಿತಗೊಳ್ಳುವ ಚಾನ್ಸಸ್ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಸೊ ಈ ಬಾರಿ ನಿರೀಕ್ಷಿತ ಮಟ್ಟದಲ್ಲಿ ತೆರಿಗೆ ಸಂಗ್ರಹ ಕೂಡ ಆಗಿಲ್ಲ. ಕೋವಿಡ್ ನಿಂದ ಆರ್ಥಿಕ ಪರಿಸ್ಥಿತಿಯಂತೂ ಭಾರೀ ಕುಂಠಿತವಾಗಿದೆ. ತೆರಿಗೆ ಸಂಗ್ರಹ ಇಲಾಖೆಗಳ ಸಭೆಯಲ್ಲಿ ಸಮಗ್ರವಾಗಿ ಇದನ್ನ ಚರ್ಚೆ ಮಾಡಲಾಗಿದ್ದು ವಿವಿಧ ಇಲಾಖೆಗಳಿಗೆ ಕೊಡುವ ಅನುದಾನದಲ್ಲೂ ಕಡಿತವಾಗುವ ಸಾಧ್ಯತೆಗಳು ಇದೆ. ಈ ಸಲ ಈಗಾಗಲೇ ಎಲ್ಲಾ ಸಚಿವರಿಗೂ ಕೂಡ ಇದರ ಬಗ್ಗೆ ಸಿಎಂ ಸುಳಿವನ್ನು ಕೊಟ್ಟಿದ್ದಾರೆ. ಅಭಿವೃದ್ಧಿ ಪ್ರಾಧಿಕಾರ ರಚನೆಗೆ ಅನುದಾನ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಆದ್ರೆ ಈ ಸಲದ ಬಜೆಟ್ ಅಲ್ಲಿ ಈ ಒಂದು ಯೋಜನೆಗೆ ಸಿಗ್ಬಹುದು, ಆ ಯೋಜನೆ ಹೊರ ತರಬಹುದು, ಹೊಸ ಯೋಜನೆಗಳು ಬರಬಹುದು, ಯಾವುದು ಎಕ್ಸ್ಪೆಕ್ಟ್ ಮಾಡುವ ಹಾಗೇನೆ ಇಲ್ಲ. ಮೈಸೂರು ಪಾಲಿಕೆಯ ಗದ್ದುಗೆ ಯಾರಿಗೆ? ಜೆಡಿಎಸ್ ಬೆಂಬಲ ಕಾಂಗ್ರೆಸ್ಗ ಬಿಜೆಪಿಗ? ಯಾವ ಪಕ್ಷಕ್ಕೆ ಸಿಗಲಿದೆ ಮೇಯರ್ ಪಟ್ಟ? ಯಾಕಂದ್ರೆ ನಾಳೆ ಮೇಯರ್ ಉಪಮೇಯರ್ ಚುನಾವಣೆ ನಡೆಯಲಿದೆ. ಹಾಗಾಗಿ ಈಗ ಇರುವಂತಹ ಕುತೂಹಲ, ಜೆಡಿಎಸ್ ಬೆಂಬಲ ಯಾರಿಗೆ ಸಿಗುತ್ತೆ? ಕಾಂಗ್ರೆಸ್ನವರಿಗೆ ಕೊಡ್ತಾರಾ ಅಥವಾ ಬಿಜೆಪಿಯವರಿಗೆ ಕೊಡ್ತಾರಾ ತಳಮಟ್ಟದಲ್ಲಿ ಅನ್ನುವಂಥದ್ದು ಇವತ್ತೇ ನಿರ್ಧಾರ ಆಗುತ್ತಾ ಪಾಲಿಕೆ ದೋಸ್ತಿ ಅನ್ನುವ ಪ್ರಶ್ನೆ ಕೂಡ ಇದೆ. ಇವತ್ತು ಕಾಂಗ್ರೆಸ್ ಜೊತೆ HD ಕುಮಾರಸ್ವಾಮಿ ಅವರು ಸಭೆಯನ್ನು ನಡೆಸಿದ್ದು ಪಾಲಿಕೆಯಲ್ಲಿ ಮೂರೂ ಪಕ್ಷಕ್ಕೂ ಯಾವುದೇ ರೀತಿಯ ಬಹುಮತ ಇಲ್ಲ. ಸೊ ಮೈತ್ರಿ ಉಳಿಸ್ಕೊಳ್ಬೇಕು, ಈಗಾಗಲೇ ಇರುವಂತಹ ಮೈತ್ರಿನ ಉಳಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಕಸರತ್ತು ಮಾಡ್ತಾ ಇದೆ. ಈ ಬಾರಿ JDS ಬೆಂಬಲವನ್ನ ಬಿಜೆಪಿ ಕೇಳಿದೆ. JDS ಬಿಜೆಪಿ ಮೈತ್ರಿ ಖಚಿತನಾ ಅಥವಾ ಕಾಂಗ್ರೆಸ್ ದೋಸ್ತಿಗೆ ಈ ಸಲ ಬೀಳುತ್ತಾ ಹೊಡೆತ ಅನ್ನುವಂತಹ ಕುತೂಹಲ ಇದೆ. ಸೊ ಮೈಸೂರು ಪಾಲಿಕೆ ಯಾರ ಪಾಲಾಗಲಿದೆ ಅನ್ನುವಂತಹ ಕುತೂಹಲಕ್ಕೆ ಇವತ್ತು ಉತ್ತರ ಸಿಗಲಿದೆಯಾ, ಆ ರೀತಿಯ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಮಂಡ್ಯದಲ್ಲಿ ಮಾಜಿ ಸಿಎಂ HDKಗೆ ಅದ್ದೂರಿ ಸ್ವಾಗತವನ್ನ ಕೋರಲಾಗಿದ್ದು 100 KG ಬೃಹತ್ ಸೇಬಿನ ಹಾರವನ್ನ ಹಾಕಿ ಸ್ವಾಗತಿಸಿದ್ದಾರೆ ಅಭಿಮಾನಿಗಳು. ಮಂಡ್ಯ ಕಾಳೇನಹಳ್ಳಿ ಬಳಿ ಕಾರ್ಯಕರ್ತರಿಂದ ಅದ್ದೂರಿ ಸ್ವಾಗತ ಸಿಕ್ಕಿದೆ ಮಾಜಿ ಸಿಎಂ HD ಕುಮಾರಸ್ವಾಮಿಗೆ. ಕಾಳೇನಹಳ್ಳಿಯ ದೇಗುಲ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು HD ಕುಮಾರಸ್ವಾಮಿ. ಕಾರ್ಯಕರ್ತರ ಅಭಿಮಾನ ಕಂಡು ಭಾವುಕರಾಗಿದ್ದಾರೆ ಮಾಜಿ ಸಿಎಂ. ಯಲಿಯೂರು ಗೇಟ್ನಿಂದ ಗ್ರಾಮಕ್ಕೆ ಮೆರವಣಿಗೆಯಲ್ಲಿ HDKಯನ್ನ ಕರೆತಂದಿದ್ದಾರೆ ಅಭಿಮಾನಿಗಳು. ಈಗಾಗಲೇ ನೀವು ನೋಡ್ತಾ ಇದ್ರ ಯಾವ ರೀತಿಯಾಗಿ ಸೇಬಿನ ಹಾರ ಹಾಕಿ ಅವರನ್ನ ಅದ್ದೂರಿಯಾಗಿ ಸ್ವಾಗತವನ್ನ ಮಾಡಲಾಗಿದೆ. ಅಭಿಮಾನಿಗಳನ್ನ ಈ ಒಂದು ಅಭಿಮಾನ ಕಂಡು ಭಾವುಕರಾದರು ಕುಮಾರಸ್ವಾಮಿ. ಪ್ರಧಾನಿ ಮೋದಿಯವರ ಆತ್ಮನಿರ್ಭರ ಭಾರತದ ಆಹ್ವಾನ ದೇಶದ ಅರ್ಥವ್ಯವಸ್ಥೆಯನ್ನ ಒಂದು ಪ್ರಮುಖ ಘಟ್ಟಕ್ಕೆ ತಗೊಂಡು ಬಂದಿದೆ. ನೆಟ್ವರ್ಕ್ 18 ಇನಿಷಿಯೇಟಿವ್ ಹಾಗೂ ITC ಪ್ರಸ್ತುತಪಡಿಸುವ ವಿಶೇಷ ಅರ್ಪಣೆ ಸ್ವಾಭಿಮಾನ್ ಭಾರತ್, ದೇಶದ ಆತ್ಮನಿರ್ಭರ್ ಭಾರತಕ್ಕೆ ಉದಾಹರಣೆಯಾಗುವಂತಹ ವಿಶೇಷ ಕಥೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಇವತ್ತಿನ ವಿಶೇಷ ವರದಿಯಲ್ಲಿ ಫೆವಿಕಾಲ್ ಕುರಿತ ಸ್ಟೋರಿ ನಿಮ್ಮ ಮುಂದೆ. First established in 1959 by Balwant Parekh, one of the first generation entrepreneurs of post-independence India, Pidilite Industries is India's leading adhesives manufacturing company. Its iconic brand Fevicol has become synonymous with adhesives to millions of consumers in India and is ranked among the most trusted brands in the country. Through these 60 years, we spot unserved, underserved market categories.
we fill those not just with a world-class product, but with a brand. And then we work tirelessly with users and consumers until we create a brand. A Make in India pioneer, Pidilite is currently building 11 new factories across India and sees a huge opportunity in the currently unfolding consumer story of India. Pidilite, we are great believers in the India story. And therefore, for us to first and foremost win in India, satisfy consumer domestic demand is a priority. Pidilite's homegrown products and brands are just the inspiration needed to create the reality of an Atmanirbhar India. ನಮ್ಮ ವಿಶೇಷ ಅರ್ಪಣೆ ಸ್ವಾಭಿಮಾನ್ ಭಾರತ್ನಲ್ಲಿ ನೋಡಿ ಫೆವಿಕಾಲ್ ಕುರಿತ ಸಂಪೂರ್ಣ ವಿವರಣೆ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.